ಅದು ಸೆಪ್ಟೆಂಬರ್ 30, 1990. ಬಾಗಲಕೋಟೆ ಜಿಲ್ಲೆಯ, ಅಂದರೆ ಅಂದಿನ ಬಿಜಾಪುರ ಜಿಲ್ಲೆಯ ಲೋಕಾಪುರದ ಬಳಿ ಚಂದ್ರಶೇಖರ್ ಕಂಬಾರ ವಿರಚಿತ ಜೋಕುಮಾರ ಸ್ವಾಮಿಯ ಚಿತ್ರದ ಮುಹೂರ್ತಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಜೋರಾಗಿ ನಡೆದಿತ್ತು. ಗಿರೀಶ್ ಕಾರ್ನಾಡ್ ಈ ಚಿತ್ರದ ನಿರ್ದೇಶಕರಾಗಿದ್ದರು. ಈ ಚಿತ್ರದ ನಾಯಕ ನಟನಗಾಗಿ ಅಂದು ಬೆಳಿಗ್ಗೆ ಎಲ್ಲರೂ ಕಾಯುತ್ತಿದ್ದರು. ಲೋಕಾಪುರದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಈ ಚಿತ್ರದ ನಾಯಕ ಬೆಂಗಳೂರಿನಿಂದ ತಮ್ಮ ಸ್ವಂತ ಕಾರಿನಲ್ಲಿ ಸಾಯಂಕಾಲ ತಮ್ಮ ಸ್ಟುಡಿಯೋದಿಂದ ಲೋಕಾಪುರಕ್ಕೆ ಪ್ರಯಾಣ ಬಳಸುತ್ತಾರೆ. ಮರುದಿನ ಬೆಳಗ್ಗೆ 5:30 ಸುಮಾರಿಗೆ ದಾವಣಗೆರೆ ಹತ್ತಿರ ಪುಣೆ ಬೆಂಗಳೂರು ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಿಂಚಿನ ಓಟದ ಹಾಗೆ ಡ್ರೈವರ್ ಕಾರನ್ನು ಓಡಿಸುತ್ತಿದ್ದ. ಚಾಲಕರಿಗೆ ಬೆಳಗಿನ ಜಾವ ಕಾರು ಓಡಿಸುವುದು ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿರುತ್ತದೆ. ಯಾಕೆಂದರೆ ರಾತ್ರಿ ತುಂಬ ನಿದ್ದೆಗೆಟ್ಟು ಕಾರು ಓಡಿಸುವುದು ತುಂಬ ಅಪಾಯಕರ. ಬೆಳಗಿನ ಜಾವ 3-6 ಗಂಟೆವರೆಗೆ ನಿದ್ದೆ ಕಣ್ಣು ತುಂಬಿರುತ್ತದೆ. ಅಂತಹದರಲ್ಲೂ ಗಾಡಿಗಳನ್ನು ಓಡಿಸುವುದು ತುಂಬ ಅಪಾಯಕರ. ಅಂತಹದರಲ್ಲಿ ಕಾರಿನ ಚಾಲಕ ಲಿಂಗಣ್ಣ ಸ್ವಲ್ಪ ಕಣ್ಣು ಮುಚ್ಚಿ ತೆಗೆದರೊಳಗೆ ಕಾರು ಮುಂದೆ ಬರುತ್ತಿದ್ದಂತಹ ಲಾರಿಗೆ ಡಿಕ್ಕಿ ಹೊಡೆದು ಬಿಟ್ಟಿತ್ತು. ಕಾರು ಮತ್ತು ಲಾರಿ ಡಿಕ್ಕಿ ಹೊಡೆದ ಸದ್ದು ಅಕ್ಕಪಕ್ಕದ ಗ್ರಾಮದವರೆಗೆ ಕೇಳಿಸಿತ್ತು. ಈ ಭಾರಿ ಸದ್ದು ಕೇಳಿದ ಅನುಗೋಡು ಗ್ರಾಮದ ಸ್ಥಳೀಯರು ಆಕ್ಸಿಡೆಂಟ್ ನಡೆದಂತಹ ಸ್ಥಳಕ್ಕೆ ಧಾವಿಸುತ್ತಾರೆ. ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲಿ ಮೃತಪಟ್ಟಿದ್ದರು. ಕಾರಿನಲ್ಲಿ ಜೊತೆಗಿದ್ದ ಒಬ್ಬ ಹೆಂಗಸು ಹಾಗೂ ಮಗು ಗಾಯಗಳೊಂದಿಗೆ ಇನ್ನೂ ಉಸಿರಾಡುತ್ತಾ ಇದ್ದರು. ಎಲ್ಲರೂ ಇನ್ನೂ ಉಸಿರಾಡುತ್ತಿದ್ದ ಹೆಂಗಸು ಮತ್ತು ಆ ಮಗುವನ್ನ ಹೊರತೆಗೆಯುತ್ತಾರೆ. ಆದರೆ ಇನ್ನೆರಡು ದೇಹಗಳು ಮಾತ್ರ ಕಾರಿನಲ್ಲಿ ಜಜ್ಜಿ ಹೋಗಿದ್ದವು. ಅವರು ಯಾರು ಏನೆಂಬುದೇ ಗೊತ್ತಾಗುತ್ತಿರಲಿಲ್ಲ. ಆದರೆ ಸ್ಥಳದಲ್ಲಿ ಮೃತಪಟ್ಟಿದ್ದು ದೃಢಪಡಿಸಲಾಗಿತ್ತು. ಆಗ ಆ ಹೆಂಗಸು ಜೋರಾಗಿ ಶಂಕರ ಶಂಕರ ಎಂದು ಕೂಗಲು ಪ್ರಾರಂಭಿಸುತ್ತಾರೆ. ಆಗ ಹಳ್ಳಿಯ ಜನರಿಗೆ ಶಂಕರ ಯಾರೆಂದು ಗೊತ್ತಾಗುವುದಿಲ್ಲ, ಹಾಗೂ ಈ ಮಹಿಳೆ ಯಾರು ಎಂದು ಅವರಿಗೂ ಗೊತ್ತಿರುವುದಿಲ್ಲ. ಕೊನೆಗೆ ಆ ಹೆಂಗಸು ತಾನು ಅರುಂಧತಿ ನಾಗ್, ಶಂಕರ್ ನಾಗ್ ಅವರ ಪತ್ನಿ ಎಂದು ಹೇಳಿ ಜೋರಾಗಿ ಅಳಲು ಪ್ರಾರಂಭಿಸುತ್ತಾರೆ. ಆಗ ಅಲ್ಲಿದ್ದ ಜನರು ದಿಗ್ಭ್ರಾಂತರಾಗಿ ಆ ಕಾರು ಶಂಕರ್ನಾಗೆ ಸಂಬಂಧಪಟ್ಟಿದ್ದು ಎಂದು ಅವರಿಗೆ ಅರಿವಾಗುತ್ತದೆ. ಆಗ ಅವರಿಗೆ ಗೊತ್ತಾಗುತ್ತದೆ ಇಬ್ಬರು ಮೃತಪಟ್ಟ ವ್ಯಕ್ತಿಗಳಲ್ಲಿ ಒಬ್ಬ ಶಂಕರ್ ನಾಗ್ ಹಾಗೂ ಇನ್ನೊಬ್ಬ ಅವರ ಡ್ರೈವರ್ ಲಿಂಗಣ್ಣ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಜನರು ಈ ಘಟನೆ ನಡೆದ ಪ್ರದೇಶಕ್ಕೆ ಧಾವಿಸುತ್ತಾರೆ. ಅರುಂಧತಿ ನಾಗ್ ಹಾಗೂ ಅವರ ಪುತ್ರಿ ಕಾವ್ಯರನ್ನ 16 ಕಿಲೋಮೀಟರ್ ದೂರದಲ್ಲಿದ್ದ ದಾವಣಗೆರೆ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಆದರೆ ಶಂಕರ್ ನಾಗ್ ಈ ಒಂದು ಆಕ್ಸಿಡೆಂಟ್ನಲ್ಲಿ ದೇವರ ಪಾಲಾಗಿದ್ದರು. ತಮ್ಮ ವೇಗದ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದ 34 ಹರೆಯ ಶಂಕರ್ ನಾಗ್ ಅತಿ ವೇಗದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟಿದ್ದರು. ಎಲ್ಲ ವಿಧಿಯಾಟ ಕೊನೆಗಳೆಯಲ್ಲಿ ಪ್ಲಾನ್ ಚೇಂಜ್ ಆಗಿದ್ದಕ್ಕೆ ಶಂಕರ್ ನಾಗ್ ತಾವು ಪ್ರಾಣವನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಇದಕ್ಕೆ ಕಾರಣ ಹಿಂದಿನ ದಿನ ಅಂದರೆ ಸೆಪ್ಟೆಂಬರ್ 29 ಬೆಂಗಳೂರಿನ ಹೊಸದು ರಸ್ತೆಯಲ್ಲಿರುವ ಬೇಗೂರು ಸಮೀಪ ಇರುವ ತಮ್ಮ ಫಾರ್ಮ್ ಹೌಸ್ನಿಂದ ಬೆಳಗ್ಗೆ 8 ಗಂಟೆಗೆ ತಮ್ಮ ಅಂಬಾಸಡರ್ ಕಾರ್ನಲ್ಲಿ ತಮ್ಮ ಮೆಚ್ಚುಗೆಯ ಹಾಗೂ ಅತ್ಯಂತ ಹಿರಿಯ ಡ್ರೈವರ್ ದಾಸ್ ಜೊತೆಗೆ ಅವರು ಲೋಕಾಪುರಕ್ಕೆ ತೆರಳಬೇಕುವ ಎಲ್ಲ ಪ್ಲಾನ್ ಮಾಡಿಕೊಂಡಿದ್ದರು. ಪ್ಲಾನ್ ಪ್ರಕಾರ ಬೆಳಗ್ಗೆ 8 ಗಂಟೆಗೆ ಬೆಂಗಳೂರನ್ನು ಬಿಟ್ಟು ಸಾಯಂಕಾಲ 6 ಗಂಟೆ ಅಥವಾ 8 ಗಂಟೆಯವರೆಗೆ ಲೋಕಾಪುರವನ್ನು ತಲುಪಬೇಕೆಂಬ ನಿರ್ಧಾರ ಮಾಡಿದ್ದರು. ಇನ್ನೇನು ತಮ್ಮ ಫಾರ್ಮ್ ಹೌಸ್ನಿಂದ ಹೊರಡಬೇಕೆನ್ನುವಷ್ಟರಲ್ಲಿ ಅವರಿಗೆ ಒಂದು ಫೋನ್ ಬರುತ್ತದೆ. ಆ ಫೋನು ಅವರ ಸ್ಟುಡಿಯೋ ಆದಂತಹ ಸಂಕೇತ್ನಿಂದ ಇತ್ತು. ಆಗ ಆ ಫೋನಿನಲ್ಲಿ ಅವರಿಗೆ ಸಂಕೇತ್ ಸ್ಟುಡಿಯೋಗೆ ಬರಲಿಕ್ಕೆ ಹೇಳುತ್ತಾರೆ. ಇದೇ ಕಾರಣ ಶಂಕರ್ ನಾಗ್ ಅವರು ನೇರವಾಗಿ ತಮ್ಮ ಅಂಬಾಸಡರ್ ಕಾರ್ನಲ್ಲಿ ಲೋಕಾಪುರಕ್ಕೆ ಹೋಗುವ ಬದಲು ಅವರು ಮೊದಲು ಸಂಕೇತ್ ಸ್ಟುಡಿಯೋಗೆ ಭೇಟಿ ಕೊಟ್ಟು ಆಮೇಲೆ ಲೋಕಾಪುರಕ್ಕೆ ಹೋಗುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಸ್ಟುಡಿಯೋಗೆ ಹೋದಾಗ ಯಾವುದೋ ಒಂದು ವಿಷಯಕ್ಕೆ, ಯಾವುದೋ ಒಂದು ರೆಕಾರ್ಡಿಂಗಿಗೋಸ್ಕರ ಅಲ್ಲಿ ತುಂಬ ಹೊತ್ತು ಕಳೆಯುವ ಸಂದರ್ಭ ಕೂಡಿ ಬರುತ್ತದೆ. ಅದೇ ಸಮಯದಲ್ಲಿ ಅಲ್ಲಿ ಅನಂತನಾಗ್ ಕೂಡ ಬರುತ್ತಾರೆ. ಹೀಗೆ ಕಾಲ ಕಳೆದದ್ದು ಗೊತ್ತೇ ಆಗುವುದಿಲ್ಲ. ಆಗ ಸುಮಾರು 2:00 PM
ಅಂಬಾಸಡರ್ ಕಾರ್ನ ಡ್ರೈವರ್ ಆದಂತಹ ದಾಸ್ ಅವರು ಶಂಕರ್ ನಾಗ್ಗೆ ಲೋಕಾಪುರಕ್ಕೆ ಹೋಗುವ ವಿಷಯವನ್ನ ನೆನಪಿಸುತ್ತಾರೆ. ಆಗ ಅನಂತನಾಗ್ ಶಂಕರ್ ನಾಗ್ಗೆ ಹೀಗೆ ಚರ್ಚಿಸುವ ವಿಷಯವನ್ನು ಬಿಟ್ಟು ಲೋಕಾಪುರಕ್ಕೆ ಅವರಿಗೆ ಹೋಗಲು ಹೇಳುತ್ತಾರೆ. ಆದರೆ ಆ ವಿಷಯನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದರಿಂದ ಅಂಬಾಸಡರ್ ಕಾರ್ನಲ್ಲಿ ದಾಸ್ರೊಂದಿಗೆ ಜೋಕುಮಾರ ಸ್ವಾಮಿ ಚಿತ್ರದಲ್ಲಿ ನಡೆಸುತ್ತಿದ್ದಂತಹ ರಮೇಶ್ ಭಟ್, ಕಾಶಿ ಹಾಗೂ ಇನ್ನಿತರ ಕಲಾವಿದರನ್ನ ಆ ಕಾರಿನಲ್ಲಿ ಕಳಿಸಲು ಮುಂದಾಗುತ್ತಾರೆ. ದಾಸ್ ಅವರಿಗೆ 10,000 ರೂಪಾಯಿ ಕೊಟ್ಟು ಅವರಿಗೆ ಲೋಕಾಪುರಕ್ಕೆ ಕಾರಿನಲ್ಲಿ ಮುಂದೆ ಹೋಗಲು ಹೇಳುತ್ತಾರೆ. ಹೀಗಾಗಿ ಶಂಕರ್ ನಾಗ್ ತಾವು ಹೊಸ ಕಾರಿನಲ್ಲಿ ಹೋಗಲು ನಿರ್ಧರಿಸುತ್ತಾರೆ. ಇದೇ ಕಾರಣ ಫಾರ್ಮ್ ಹೌಸ್ಗೆ ಫೋನ್ ಮಾಡಿ ಹೊಸ ಡ್ರೈವರ್ ಆದಂತಹ ಲಿಂಗಣ್ಣನನ್ನ ಹೊಸ ಕಾರಿನೊಂದಿಗೆ ಬರಲು ಹೇಳುತ್ತಾರೆ. ಇದೇ ಕಾರಣ ಶಂಕರ್ ನಾಗ್ ಅವತ್ತು ಸಾಯಂಕಾಲ 8 ಗಂಟೆಯ ಮೇಲೆ ಹೊಸ ಕಾರಿನಲ್ಲಿ ಲೋಕಾಪುರಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಇದನ್ನೇ ಅನ್ನೋದು ದುರ್ದೈವ ಅಂತ. ಒಂದು ವೇಳೆ ಅವತ್ತು ಸಂಕೇತ್ ಸ್ಟುಡಿಯೋದಿಂದ ಫೋನು ಬರಲಿಲ್ಲ ಅಂದಿದ್ರೆ ಶಂಕರ್ ನಾಗ್ ನೇರವಾಗಿ ಲೋಕಾಪುರಕ್ಕೆ ಹೋಗುತ್ತಿದ್ದರು. ಒಂದು ವೇಳೆ ಅಂಬಾಸಡರ್ ಕಾರ್ನಲ್ಲಿ ಹೋಗಿದ್ದರೆ ಇಂದು ಬದುಕುತ್ತಿದ್ದರು ಅನ್ನುವುದು ಎಲ್ಲರ ವಾದವಾಗಿದೆ. ಆದರೆ ವಿಧಿಯ ಆಟವೇ ಬೇರೆ ಸ್ನೇಹಿತರೆ. ಹಾಗೇನಾದರೂ ಆಗಿದ್ದರೆ ಶಂಕರ್ ನಾಗ್ ಇವತ್ತು ಕೂಡ ನಮ್ಮೊಂದಿಗೆ ಇರುತ್ತಿದ್ದರು. ಈ ಎಲ್ಲ ವಿಷಯವನ್ನು ಇತ್ತೀಚೆಗೆ ಸ್ವತಃ ಶಂಕರ್ನ ಡ್ರೈವರ್ ದಾಸ್ ಅವರೇ ಪ್ರಸ್ತಾಪಿಸಿದ್ದಾರೆ. ಎಲ್ಲವೂ ವಿಧಿಯಾಟ ಎಂದಿದ್ದಾರೆ. ಅಂದ ಹಾಗೆ ಶಂಕರ್ ನಾಗ್ ಹುಟ್ಟಿದ್ದು 9 ನವೆಂಬರ್ 1954 ಕರ್ನಾಟಕದ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ. ಅವರ ತಂದೆ ಸದಾನಂದ ನಾಗರಕಟ್ಟೆ. ಇದೇ ಕಾರಣ ಶಂಕರ್ ನಾಗ್ ಅವರ ಪೂರ್ತಿ ಹೆಸರು ಶಂಕರ್ ನಾಗರಕಟ್ಟೆ. ಬಾಲ್ಯದಲ್ಲಿ ಪ್ರೀತಿಯಿಂದ ಅವರ ತಂದೆ ಶಂಕರನನ್ನ ಭವಾನಿ ಶಂಕರ್ ಎಂದು ಕೂಡ ಕರೆಯುತ್ತಿದ್ದರು. ಅನಂತನಾಗ್ ತರ ಶಂಕರ್ ನಾಗ್ ತಮ್ಮ ವಿದ್ಯಾಭ್ಯಾಸದ ನಂತರ ಮುಂಬೈಗೆ ತೆರಳುತ್ತಾರೆ. ಮುಂಬೈನ ಮರಾಠಿ ಚಿತ್ರಮಂದಿರದ ಕಡೆಗೆ ಆಕರ್ಷಿತರಾಗುತ್ತಾರೆ. ಮರಾಠಿ ರಂಗಭೂಮಿಯಲ್ಲಿ ತೀವ್ರವಾಗಿ ತೊಡಗಿಕೊಳ್ಳುತ್ತಾರೆ. ಒಂದು ದಿನ ಮರಾಠಿ ನಾಟಕದಲ್ಲಿ ನಟನೆ ಮಾಡುತ್ತಿರುವಾಗ ಗಿರೀಶ್ ಕಾರ್ನಾಡ್ ಶಂಕರನ್ನ ಗುರುತಿಸುತ್ತಾರೆ ಹಾಗೂ ಅವರು ಒಂದಾನೊಂದು ಕಾಲದಲ್ಲಿ ಎಂಬ ಚಿತ್ರದಲ್ಲಿ ನಟಿಸಲು ಅವರನ್ನ ಆಹ್ವಾನಿಸುತ್ತಾರೆ. ಹೀಗೆ ಶಂಕರ್ ನಾಗ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ನಂತರದ 12 ವರ್ಷಗಳಲ್ಲಿ ಕನ್ನಡದ ಸುಮಾರು 92 ಚಿತ್ರಗಳಲ್ಲಿ ನಟಿಸುತ್ತಾರೆ ಶಂಕರ್ ನಾಗ್. ಶಂಕರ್ ನಾಗ್ ಪ್ರಥಮ ಬಾರಿಗೆ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಗೆದ್ದ ಮಗ, ತಮ್ಮ ಸೋದರ ಅನಂತ್ ನಾಗ್ರೊಂದಿಗೆ ಮಿಂಚಿನ ಓಟ, ಜನ್ಮ ಜನ್ಮದ ಅನುಬಂಧ ಮತ್ತು ಗೀತಾ ಚಿತ್ರಗಳನ್ನು ಕೂಡ ನಿರ್ಮಿಸುತ್ತಾರೆ ಹಾಗೂ ನಿರ್ದೇಶಿಸುತ್ತಾರೆ.